ಅಣ್ಣಾತಂದ್ರಿಗೆ ಅಕ್ಕತಂಗಿರಿಗೆ ಅಂದಾತರಿಗೆ ಎಲ್ರಿಗೂ ನಮಸ್ಕಾರ. ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಕ್ಷೇಂದ್ರ ಅವರು ನಿಂತಿದ್ದಾರೆ. ಚೆಲುವಣ್ಣ ಅವ್ರನ್ನ ಕೈನ ಬಲಪಡಿಸಬೇಕು, ಯಾಕಂದ್ರೆ ಕಡದ ಬಾರಿ ಚೆಲುವಣ್ಣ ಅವ್ರ ಅಕ್ಕ ತೆರೆ ಮನೆ ನಿಂತು ನನ್ನ ಸಹಾಯ ಮಾಡಿದ್ರು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಮಾಡಿದಂತ ಸಹಾಯ ಯಾವತ್ತೂ ಚಿರುಗುಣಿ ಆಗಿರ್ತದೆ. ಸೊ ಇವತ್ತು ಅವ್ರ ಕೈನ ಬಲಪಡಿಸಬೇಕು ಅಂದ್ರೆ ತಮ್ಮ ಅಮೂಲ್ಯವಾದ ಮತನ ಸಾಕ್ಷೇಂದ್ರ ಅವ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀನಿ. ಅಣ್ಣ ಕೈ ಮುರಿದೋಗೈತಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾಂಗ್ರೆಸ್ ಪಾರ್ಟಿಗೆ ಚಂದ್ರಸ್ವಾಮಿ ಗೌಡಕ್ಕೆ ಸ್ಟಾರ್ ಚಂದ್ರಕ್ಕೆ ಟಿ ಬಸ್ ಗೆ ಸೈಲೆಂಟ್ ಆಗಿರಿ. ನಮಸ್ಕಾರ, ಮಂಚಳ್ಳಿ ಅಂತ ಫಸ್ಟ್ ಗ್ರಾಮಸ್ಥರೇ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮದರೆ, ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 26ನೇ ತಾರೀಕು ಮತದಾನಕ್ಕೆ ಬಂದೆ. ಅಷ್ಟೊಂದೇ ಬರ್ತಾವ ಕ್ರಮ ಸಂಖ್ಯೆ 2 ಅಷ್ಟೊಂದು ಹೋಗಿ ಮತ ಹಾಕಿ ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂತ ಅವಕಾಶ ಮಾಡ್ಕೊಡಿ ಅಂತೇಳಿ ಕೈ ಬಳಸಿ ಕೇಳ್ಕೊಂಡು ತಂದೆ ತಾಯಿ ಸಮಾಧಾನ ಎಲ್ಲರೂ ನೋಡೋ. ಅಲ್ಲೂ ಇದೇ ಮಾಡಿದೆ, ಇದು ಅದೇ ಮಾಡ್ತೀನಿ. ಮಾತಾಡಕ್ಕೆ ನಿಮಿಷ ಕೊಡು, ಇಟ್ಕೊಳ್ಳೋದಾಮೆ ನಿಂತ ಇದೆ. ಹೀಗೆ ದಾರಿ ಬಿಟ್ಕೊಡಿ, ದಾರಿ ಬಿಟ್ಕೊಡಿ, ದಾರಿ ಬಿಟ್ಕೊಡಿ. ರಾಮನಗರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ ಹಾಗೂ ಚಂದ್ರಸ್ವಾಮಿಯ ಅಭಿಮಾನಿಗಳೇ, ಇದೇ ತಿಂಗಳು 26ನೇ ತಾರೀಕು ನಡೀತಕ್ಕಂತಹ ಮಂಡ್ಯ ಲೋಕಸಭಾ ಮಹಾಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರ್ತಕ್ಕಂಥ ಸ್ಟಾರ್ ಚಂದ್ರ ಎಲ್ಲರಿಗೂ ನಮಸ್ಕಾರ. ದಯಮಾಡಿ ನಾನು ಸೆಲೆಬ್ರಿಟಿಗಳು ಕೇಳ್ಕೊಳ್ಳೋದು ಇಷ್ಟನೆ, ಹಿರಿಯರು ಮಾತಾಡ್ಬೇಕಾದ್ರೆ 2 ನಿಮಿಷ ಕಾಲಾವಕಾಶ ಕೊಡಬೇಕು ದಯಮಾಡಿ. ನೀವು ಕಿರ್ಚ್ಕೊತಾ ಇದ್ರೆ ಚೆನ್ನ ಬೇಜಾರ ಅಂತಲ್ಲ, ಅವ್ರು ಏನೋ ಮಾತಾಡಕ್ ಬಂದಿರ್ತಾರೆ, ನೀವು ಕಿರ್ಚಿಸ್ತಾ ಇದ್ರೆ ತಪ್ಪಾಗ್ಬೋದು. ನೋಡ್ರಿ, ಇಷ್ಟೊತ್ತವ್ರು ಮಾತಾಡಿ ಇಷ್ಟೊತ್ತ ನಿಂತಿದ್ದೆ ತಾನೆ, ನಾನ್ ಮಾತಾಡಿ ಇಷ್ಟೊತ್ತು ಗಾಡಿ ಹೊಟ್ಟೋಗಿರೋದು ಅಲ್ವಾ. ಮೊದಲನೇದಾಗಿ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವ್ರು ನಿಂತಿದ್ದಾರೆ. ಇವತ್ತು ಇಲ್ಲಿ ಬರೋದಕ್ಕೆ ಒಂದ್ ಕಾರಣ ಏನಂದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಚೆಲುವಣ್ಣ ಅವ್ರ ಹಿಂದೆ ನಿಂತು ನಮಗ್ ಸಹಾಯ ಮಾಡಿದ್ರು. ಆ ರೋಡನ ಸಹಾಯವರೆಗೂ ನಾನು ಬರೋಣ, ಯಾಕೆಂದ್ರೆ ಪ್ರತಿಯೊಂದು ಅವರು ನಾಗಮಂಗಲ ಪ್ರತಿಯೊಂದು ಹೋಬಳಿಲಾಗ್ಲಿ ತಾಲೂಕಲ್ಲಾಗ್ಲಿ ಅವ್ರು ನಮ್ಗೆ ನೀಡಿದಂತ ಸಹಾಯ ನಿಜವಾಗ್ಲು ಈಗಲ್ಲ, ಇನ್ನೊಂದು 7 ಜನ್ಮ ಉಟ್ಕೊಂಡ್ರೆ ನಾವು ತೀರ್ಸಕ್ಕಾಗಲ್ಲ. ಆದ್ರಿಂದ ತಮ್ಮ ಅಮೂಲ್ಯವಾದ ಮತಾನ ಸ್ಟಾರ್ ಚಂದ್ರವ್ರಿಗೆ ಹಾಕಿ ಚೆಲುವಣ್ಣ ಅವ್ರ ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೋದಿ ಅವರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ಇವ ವಯಸ್ಸು ಬಿಟ್ಬಿಡಿ, ಇನ್ನ
ಎಷ್ಟಾನ ವಯಸ್ಸಾಗಿರಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನು ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ, ಅವ್ರು ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ. ಆದ್ರೆ ಅವ್ರೊಂದು ಮಾತೇನು ಮೊನ್ನೆ ಹೇಳಿದ್ರು, ಬಹಳ ದುಃಖ ಆಗುತ್ತೆ. ಹೆಣ್ಮಕ್ಳು ಫ್ರೀ ಕೊಟ್ರು, ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ರು, ಅದರೊಳಗೆ ಹೆಣ್ಮಕ್ಳಿಗೆ ಹಣ ಕೊಡೋದು ಬಸ್ ಪಾಸ್ ಎಲ್ಲ, ಬಸ್ ಪಾಸ್ ಕೊಟ್ರೆ ಹೆಣ್ಮಕ್ಳ ದಾರಿ ತಪ್ಪಂತಾರೆ ಅಂತ. ಇದು ಎಂತ ಅನ್ಯಾಯದ ಮಾತ್ರೆ, ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ, ಇವ್ರು ಇಡೀ ಕುಟುಂಬ ದಾರಿ ತಪ್ಪಿದೆ. ಏನ್ ಹೇಳಿದ್ರು, ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಬಹಳ ಕೆಟ್ಟದಾಗಿ ಬೈದ್ರು. ಆದ್ರೆ ಇವತ್ತೇನಾಗಿದೆ, ಯಾರ ಜೊತೆ ತೋರಿಸ್ತಿ, ಯಾಕೋಸ್ಕರ? ರಾಜ್ಯದ ಹಿತಕ್ಕಲ್ಲ, ನಾಡಿನ ಹಿತಕ್ಕಲ್ಲ, ಈ ಊರಿನ ಹಿತಕ್ಕಲ್ಲ, ನಮ್ಮ ಹಿತಕ್ಕಲ್ಲ, ನಮ್ಮ ಮನೆಯವ್ರ ಹಿತಕ್ಕೋಸ್ಕರ, ನಮ್ ಸ್ವಂತಕ್ಕೋಸ್ಕರವಾಗಿ. ಹಾಗಾಗಿ ಅವ್ರು ಬಿಟ್ಟು ಅವ್ರು ಯಾರು ಒಂದೊಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು, ಇಲ್ಲಿ ಸ್ಟಾರು ನಟ ದರ್ಶನ್, ನಾನು ಚಂದ್ರೇ, ನಾನು ಮುಖ್ಯಮಂತ್ರಿ ಚಂದ್ರು, ನಾನು ಅಪಾಯವೇ ಇಲ್ಲ, ಮಾಜಿ ಆಗಲ್ಲ. ನಿಮ್ಮ ಕುಮಾರಸ್ವಾಮಿ ಅವ್ರ ತರ, ದೇವೇಗೌಡ ತರ ನಾನು ಬರುವೆ. ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು. ಏನು ಇವತ್ತು ಬಿಜೆಪಿ ಸಂವಿಧಾನವನ್ನು ಬದಲಿಸ್ತೀವಿ ಅಂದಂತ ಎಂಪಿಯನ್ನ ಕಂತಿಲ್ಲ. ಪ್ರಜಾಪ್ರಭುತ್ವದ ಕಕ್ಕೋಲೆ, ಸುಳ್ಳು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಸೀತಾರಾಮ್, ಯಾರು ಲೇಡಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರು ಯಜಮಾನ್ರು ಹೇಳಿದ್ರು, ಪ್ರಪಂಚದಲ್ಲಿ ಏನಾದ್ರೂ ಆಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿ ಅವರಿಂದ ಆಗಿದೆ. ಏನಂಗಂದ್ರೆ ಐಟಿ, ಇಡಿ, ಆಮೇಲೆ ಇನ್ನೊಂದು ಯಾವ್ದು ಸಿಬಿಐ, ಮೂರನ್ನು ಕಬ್ಬಿ ಮುಷ್ಟಿಲಿ ಇಟ್ಕೊಂಡು ದುಡ್ಡಿರೋರಿಗೆಲ್ಲ ಈ ಕಳಿಸ್ಕೊಡ್ತಾರೆ. ಏನಂತ ಐಟಿನವ್ರನ್ನ ಕಳಿಸ್ತಾರೆ, ಓಕೆ, ಅದಕ್ಕಿಂತ ಅವ್ರ ಹತ್ರ 100 ಕೋಟಿ ಇದೆ. ನೀವು ಜೈಲ್ಗೆ ಹೋಗ್ತೀರಾ ಹೊರಗ್ ಬರ್ತೀರಾ, ಜೈಲ್ಗೆ ಹೋಗ್ತೀರಾ ಒಳಗ್ ಬರ್ತೀರಾ, ಹೊರಗ್ ಹೋಗ್ತೀರಾ ಒಳಗ್ ಹೋಗ್ತೀರಾ, ಇಲ್ಲ ಒಳಗ್ ಹೋಗಕ್ ಇಷ್ಟ ಇಲ್ಲ, ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಹಂಗಂದ್ರೆ ಬಿಜೆಪಿ ಉಂಡಿ ಕಾಸು ಹಾಕಿದ್ರೆ ಬಿಜೆಪಿ ಸೇರ್ ಹೇಳಿ, ಬಿಜೆಪಿ ಉಂಡಿ ಕಾಸು ಹಾಕಿಲ್ಲ, ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಮೊನ್ನೆ ಹೇಳ್ತಾರೆ ನೀವು ಮಂಗಳ ಸರವನ್ನ ಕಿತ್ತೋಕೊಂಡ್ಬಿಡ್ತೀರಾ ಅಂದ್ರೆ, ಅವ್ರಿಗೆ ಮಂಗಳ ಸರದ ಮಹತ್ವನೇ ಗೊತ್ತಿಲ್ಲ, ಅನುಭವ ಇದ್ರೆ ತಾನೇ ಗೊತ್ತಾಗೋದು, ಅನುಭವ ಇಲ್ವಲ್ಲ. ಹಾಗಾಗಿ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ, ಒಂದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ. ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಕಗ್ಗೋಲೆ ಆಗ್ತಾ ಇದೆ, ಸರ್ವನಾಶ ಆಗ್ತದೆ. ಜೋಡೆತ್ತು ಕರ್ನಾಟಕದಲ್ಲಿ ಜೋಡೆತ್ತು, ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್, ಆ ಎರಡೂ ಜೋಡೆತ್ತು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ ಬಂದವ್ರೆ. ಅಲ್ಲಿ ಜೋಡೆತ್ತು ಮೋದಿ ಶಾ, ಸರ್ವ ನಾಶ ಮಾಡಕ್ ಬಂದವ್ರೆ ಕವರ ಇಟ್ಕೊಂಡು. ಆ ದೃಷ್ಟಿಯಿಂದ ಬಹಳ ಹೆಚ್ಚು ಹೇಳದಿಲ್ಲ, ಸುಳ್ಳು. ಪಾಂಡವರ ಮತ್ತು ಕೌರವರ ಯುದ್ಧ, ಪಾಂಡವರು ಅಂದ್ರೆ ಪಂಚ ಅಂದ್ರೆ ಪಂಚ ಚಿಂತನೆಗಳು, ನಮ್ಮದು ಪಂಚ ಯೋಜನೆಗಳು, ಅವರು 101 ಯೋಜನೆಗಳು ಒಂದೂ ಮಾಡಿಲ್ಲ. ಕೌರವರು ಅವರ ಸಂಹಾರ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಡಿ ಭಾಸ್ಕರ್ ಅವರು ಸಂಪೂರ್ಣ ಪ್ರೀತಿಯಿಂದ ನಿಮ್ಮ ಶ್ರೀನಿವಾಸ್ ಮಾಡಿದ್ದಾರೆ. ಚಲುರಾಯ್ ಸ್ವಾಮಿ ಅವರು ಕಂಕಣ ತೊಟ್ಟಿದ್ದಾರೆ. ಕಾಯ ವಾಚ ಮನಸ್ಸ ನಿಮಗೆ, ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಹೃದಯಲ್ಲಿ ಇದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ, ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ, ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ ದೂರ, ಯಾರಿಗೆ ಮತ? ವೆಂಕಟರಮಣಗೌಡರಿಗೆ ಮತ, ಕಾಂಗ್ರೆಸ್ಗೆ ಮತ, ಸ್ಟಾರ್ ಚಂದ್ರುಗೆ ಮತ ಹೇಳಿ. ಸ್ಟಾರ್ ಚಂದ್ರುಗೆ ನಿಮ್ಮ ಪ್ರೀತಿ ಮುಖ್ಯಮಂತ್ರಿ ಚಂದ್ರುಗೆ. ನಾನು ನಿಮ್ಮೂರು ಹುಡುಗ, ನಿಮ್ಮನೆ ಮಗ, ದಯವಿಟ್ಟು ಇದೇ ತಿಂಗಳು 26ನೇ ತಾರೀಕು ಮತ ಕೊಟ್ಟು ಗೆಲ್ಸಿ ನಿಮ್ ಸೇವೆ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ನನ್ನ ಗುರುತು, ಹಸ್ತದ ಗುರುತು, ಮರ್ಯಾದೆ ಹಸ್ತದ ಗುರುತು, ಕ್ರಮ ಸಂಖ್ಯೆ 2 ಮತ ಹಾಕಿ ಗೆಲ್ಸಿ, ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿ, ಬೆಳ್ಳೂರಿಗೆ ಒಂದು ಅವಕಾಶ ಸಿಕ್ಕಿದೆ, ನಿಮ್ಮನೆ ಮಗನಿಗೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು